ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲದ ನಡುವೆ ಇಂದು ಟಿಕೆಟ್ ಆಕಾಂಕ್ಷಿಯಾಗಿರೋ ಎಚ್ ಪಿ ಸ್ವರೂಪ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಹಾಸನದ ಟಿಕೆಟ್ ಇನ್ನೂ ಫೈನಲ್ ಆಗದ ಹಿನ್ನೆಲೆ ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲ ಪಡೆದುಕೊಳ್ತಾ ಇದೆ ಯಥಾ ಪ್ರಜಾಧ್ವನಿ ಯಾತ್ರೆಯಲ್ಲಿ ಬಂದಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ವರೂಪ್ ಅವರನ್ನ ಸಂಪರ್ಕ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಈ ಎಲ್ಲ ಬೆಳವಣಿಗೆಗಳಿಂದ ಇಂದಿನ ಸುದ್ದಿಗೋಷ್ಠಿ ಸಾಕಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ಏನು ಹೇಳ್ತಾರೆ ಅಂತ ಅಥವಾ ಯಾವ ಸೂಚನೆ ಕೊಡ್ತಾರೆ ಅಂತ ಇವತ್ತು ಏಕಾಕಿ ಅವರ ನಿರ್ಧಾರವನ್ನು ಅವ್ರು ಹೇಳ್ಬಿಡ್ತಾರೆ ಅಂತಿಲ್ಲ ಆದರೆ ಸೂಚನೆ ಕೊಡ್ಬೋದು ನಿನ್ನೆ ಶಿವಲಿಂಗೇಗೌಡರು ಏನು ಹೇಳಿದ್ರು ಕೆಲವು ತಾಂತ್ರಿಕ ತೊಡಕುಗಳಿದೆ ಅದನ್ನು ನಿವಾರಣೆ ಮಾಡಿಕೊಂಡು ನಾನು ಮುಂದಿನ ತೀರ್ಮಾನವನ್ನು ಮಾಡ್ತೀನಿ ಮುಂದಿನ ತೀರ್ಮಾನ ಎಲ್ರಿಗೂ ಗೊತ್ತಿದೆ ಅವ್ರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ತಾಂತ್ರಿಕ ತೊಡಕು ಏನು ಅಂದರೆ ಅವರು ಜೆ ಡಿ ಎಸ್ನ ಶಾಸಕರು ಹಾಗಾಗಿ ಇನ್ನೂ ಕೊನೆ ಹಂತದ ಅನೇಕ ಕೆಲಸಗಳಿಗೆ ತೊಂದರೆ ಆಗಬಾರ್ದು ಸೊ ಹಾಗಾಗಿ ಆ ತಾಂತ್ರಿಕ ತೊಡಕುಗಳನ್ನ ನಿವಾರಣೆ ಮಾಡ್ಕೊಡ್ತೀನಿ ಅಂತಂದರು ಆನಂತರ ಬಿಜೆಪಿಯ ಪೇಟೆ ಶಾಸಕ ಮತ್ತು ಸಚಿವ ನಾರಾಯಣಗೌಡರು ಹೇಳಿದರು ಹಿರಿಯರು ಕಾರ್ಯಕರ್ತರು ಇವ್ರನ್ನೆಲ್ಲ ಕೇಳ್ತೀನಿ ಸ್ಥಳೀಯವಾಗಿ ನನಗೆ ಆಹ್ವಾನ ಬಂದಿದೆ ರಾಜ್ಯ ಮಟ್ಟದ ದೆಹಲಿ ಮಟ್ಟದ ನಾಯಕರಿಂದ ಆಹ್ವಾನವಾದ ಬಹುಶಃ ಇರ್ಬೋದು ಅದು ಬಂದರೆ ಮುಂದೆ ನಾನು ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಅದರರ್ಥ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವರು ರೆಡಿ ಆಗಿದ್ದಾರೆ ಅಂತ ತೀರ್ಮಾನ ತೆಗೆದುಕೊಳ್ಳೋದು ಮಾತ್ರ ಬಾಕಿ ಇದೆ ಅಂತ ಇವತ್ತು ಸ್ವರೂಪ ವಿಚಾರದಲ್ಲೂ ಕೂಡ ಇಲ್ಲಿ ಎಲ್ಲಾ ಸಾಧ್ಯತೆಗಳು ಇದೆ ಸ್ವರೂಪ ಮೂಲಕ ಒಂದು ಹೇಳಿಕೆಯನ್ನ ಕೊಡಿಸಬಹುದು ಜೆಡಿಎಸ್ ಕುಟುಂಬ ನಾನು ವಾಪಸ್ ತೆಗೆದುಕೊಳ್ತೀನಿ ನನಗೇನು ಇದೇ ಸ್ಥಾನವೇ ಮುಖ್ಯ ಅಲ್ಲ ಹಾಗಾಗಿ ಹಾಗೆ ಅವರೇ ಹೇಳ್ಬಿಟ್ರೆ ಆಗ ರೇವಣ್ಣ ಭವಾನಿ ಅವರಿಗೋ ದಾರಿ ಸುಲಭ ದಾರಿ ಸುಲಭ ಆಗುತ್ತೆ ಅಂತ ಅವರಾಗೇ ಹೇಳ್ಬಿಟ್ರೆ ಅರೆ ಒಬ್ಬ ಪಾಪ ಕಾರ್ಯಕರ್ತನ ಬಲಿ ಕೊಟ್ಬಿಟ್ರು ಈ ಹಿಂದೆ ರೇವಣ್ಣ ಅವರು ಮಾತಾಡಿದ್ದು ಎಲ್ರಿಗೂ ಗೊತ್ತಿದೆ ಕಾರ್ಯಕರ್ತರಿಗೆ ಕೊಟ್ರೆ ಅವರು ಟೋಪಿ ಹಾಕಿ ಹೋಗ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಹೆಚ್ಚಿನ ಸ್ಥಾನಗಳನ್ನೆಲ್ಲ ಕುಟುಂಬದವರಿಗೆ ಕೊಡೋದು ಉಳಿದ್ರೆ ಮತ್ತೆ ಆಮೇಲೆ ಕಾರ್ಯಕರ್ತರಿಗೆ ಉಳಿದ ನಾಯಕರಿಗೆ ಕೊಡೋದು ಅಂತ ಸೊ ಅದೇ ಆ ಮಾತಿಗೆ ನಾವು ಸಾಕ್ಷಿ ಪುರಾವಣೆ ಕೊಡಬಾರ್ದು ಅಂತ ಇಷ್ಟೆಲ್ಲ ಸರ್ಕಸ್ ನಡೀತಾ ಇದೆ ಅಂತ ಕಾಣುತ್ತೆ ಇನ್ನೊಂದು ಸಾಧ್ಯತೆ ಏನು ಡಿ ಕೆ ಶಿವಕುಮಾರ್ ಅವರು ಹಾಗೆ ಸ್ವರೂಪ ಅವರನ್ನ ಸೆಳೆಯೋದಕ್ಕೆ ನಾವು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸಂಪರ್ಕದಲ್ಲಿ ಇದ್ದೀವಿ ಅಂತ ಇದು ಏನು ಅನ್ನೋದು ಅವರ ಪತ್ರಿಕಾಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕ್ಲಾರಿಫಿಕೇಶನ್ ಕೊಡೋಕ್ಕೂ ಕೂಡ ಅವರು ಹೇಳಿರ್ಬೋದು ಓಕೆ ಓಕೆ ನಾನು ಯಾರ ಸಂಪರ್ಕದಲ್ಲೂ ಇಲ್ಲ ನಾನು ಜೆ ಡಿ ಎಸ್ ಕಾರ್ಯಕರ್ತ ನಾನು ಜೆ ಡಿ ಎಸ್ ನಿಷ್ಠಾವಂತ ಅಲ್ಲೇ ಇರ್ತೀನಿ ಅಂತಲೂ ಹೇಳ್ಬೋದು ಕಾಂಗ್ರೆಸ್ ಹೋಗುವಂತ ಸುಳಿವನ್ನು ಕೊಡಬಹುದು ಅಥವಾ ಜೆಡಿಎಸ್ ನಲ್ಲಿ ಯಾರಿಗೆ ಕೊಟ್ಟರು ಕೂಡ ನನಗೇನು ಅಭ್ಯಂತರ ಇಲ್ಲ ನೀವು ತೀರ್ಮಾನ ಮಾಡಿ ನನಗೆ ಟಿಕೆಟ್ ಇಲ್ಲ ಅಂತಂದ್ರೆ ನಾನು ಕಾರ್ಯಕರ್ತ ಆಗಿ ಕೆಲಸ ಮಾಡ್ತೀನಿ ಅಂತ ಸೊ ಮೂರು ಆಯ್ಕೆ ಇದೆ ಮೂರರ ನಡುವೆ ಏನು ಅನ್ನೋದು ನಿಮ್ಮ ಪತ್ರಿಕಾಗೋಷ್ಠಿ ನಂತರ ಗೊತ್ತಾಗುತ್ತೆ ವಿಸ್ತಾರ ನ್ಯೂಸ್ ನಿಖರ ಜನಪರ